ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಫೋರ್ ಸ್ಟೆಪ್ ಸ್ಟೆಪ್ ಕಟಿಂಗ್ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ ಯಾರಾದ್ರೆ ಬಿಗಿನರ್ಸ್ ಇದ್ದೀರಾ ಯಾರಾದ್ರೆ ಸ್ಟೆಪ್ ಕಟಿಂಗ್ ಈಗ ತಾನೆ ಕಲಿತಿದ್ದೀರಾ ಅಂಥವ್ರಿಗೋಸ್ಕರನೇ ಈ ವಿಡಿಯೋ ಫ್ರೆಂಡ್ಸ್ ತುಂಬ ಈಸಿಯಾಗಿ ಫೋರ್ ಎ ಫೋರ್ ಸ್ಟೆಪ್ಸಿಂದ ನಾವು ಈ ಫೋರ್ ಫೋರ್ ಸ್ಟೆಪ್ ಸ್ಟೆಪ್ ಕಟಿಂಗ್ ಅನ್ನೋದು ಮಾಡ್ಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತೆ ನೋಡೋದಕ್ಕೂ ಸಹ ತುಂಬ ಒಳ್ಳೆ ಡೀಸೆಂಟ್ ಲುಕ್ ಅನ್ನೋದು ಈ ಹೇರ್ ಕಟ್ ಅನ್ನೋದು ಕೊಡುತ್ತೆ ಅದಕ್ಕೋಸ್ಕರನೇ ಈ ಹೇರ್ ಕಟ್ ಅನ್ನೋದು ನಾನೀಗ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟು ಹೇರ್ನೆಲ್ಲಾನು ಸಹ ನೀಟಾಗಿ ವೆಟ್ ಮಾಡ್ಕೊಂಡು ಬಿಡಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ವೆಟ್ ಆಗಬೇಕು ಫ್ರೆಂಡ್ಸ್ ಹೇರೆಲ್ಲ ಫ್ರೆಂಡ್ಸ್ ಯಾರಾದರೆ ಬಿಗಿನರ್ಸ್ ಇದ್ದೀರಾ ಯಾರಾದರೂ ಸ್ಟಾರ್ಟಿಂಗಲ್ಲಿ ಸ್ಟೆಪ್ ಕಟ್ಟಿಂಗ್ ಕಲಿತಿದ್ದೀರಾ ಅಂಥವ್ರಿಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಯಾರಾದರೆ ಪ್ರೊಫೆಷ್ನಲ್ ಇದ್ದೀರಾ ತುಂಬ ಚೆನ್ನಾಗಿ ಗೊತ್ತು ಸ್ಟೆಪ್ ಕಟ್ಟಿಂಗ್ ಮಾಡೋದು ಅಂದರೆ ಅಂಥವ್ರಿಗೋಸ್ಕರ ಇದು ಈ ವಿಡಿಯೋ ಅಲ್ಲ ಫ್ರೆಂಡ್ಸ್ ಇದು ಬಿಗಿನರ್ಸ್ಗೋಸ್ಕರ ಈಸಿಯಾಗಿ ಮಾಡೋರಿಗೋಸ್ಕರನೇ ಈ ವಿಡಿಯೋ ಅನ್ನೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ಟ್ರೈಟ್ ಪಾರ್ಟಿಷನ್ ಅನ್ನೋದು ತಗೊಂತಾ ಇದ್ದೀನಿ ನೋಡಿ ಸ್ಟ್ರೈಟ್ ಪಾರ್ಟಿಷನ್ ತಗೊಂಡು ಈಗ ಹೇರ್ಸ್ನೆಲ್ಲ ಸಿಕ್ಕಿಲ್ದಿರ ನೀಟಾಗಿ ಕೂಮ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಇಷ್ಟು ಲೆಂತ್ಗೂ ಹೇರ್ ಕಟಿಂಗ್ ಬೇಡವಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇಲ್ಲಿ ಲೆಂತ್ ಅನ್ನೋದು ಕಟ್ ಮಾಡ್ತಾ ಇದ್ದೀನಿ ಸೇಮ್ ಲೆಂತ್ಗೆ ಬೇಕಿದ್ರೆ ಇಲ್ಲಿ ಹೇರ್ಸ್ ಕಟ್ ಮಾಡಬೇಡಿ ಸೇಮ್ ಲೆಂತ್ ಬೇಕಾಗಿರೋರಿಗೆ ಇಲ್ಲಿ ಹೇರ್ಸ್ ಕಟ್ ಮಾಡಬೇಡಿ ಯಾರಿಗಾದ್ರೆ ಸೇಮ್ ಲೆಂತ್ಗೆ ಬೇಡ ಅಂಥವ್ರಿಗೆ ಮಾತ್ರ ಇಲ್ಲಿ ಹೇರ್ಸ್ ಅನ್ನೋದು ಕಟ್ ಮಾಡಿ ನೋಡಿ ಇಲ್ಲಿ ನಾನು ಸ್ಟ್ರೈಟ್ ಕಟ್ ಅನ್ನೋದು ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಪಾರ್ಟಿಷನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಕಿವಿ ಗಂಟ ಬರುತ್ತಲ್ವ ಕಿವಿ ಗಂಟ ಇರುವಂತಹ ಪಾರ್ಟಿಷನ್ ಆಫ್ ನಾನು ಇಲ್ಲಿ ತೊಗೊಂಡು ನೀಟಾಗಿ ಸಿಕ್ಕಿಲ್ದಿರ ಅದನ್ನು ಕೂಮ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ಹೇರ್ ಕಟ್ ಅನ್ನೋದು ನೋಡಿ ಈ ರೀತಿ ತೊಗೊಂಡು ಸ್ವಲ್ಪ ಕ್ರಾಸ್ ಆಗಿ ಅದನ್ನು ಟರ್ನ್ ಮಾಡಿಕೊಂಡು ಹೇರ್ಸ್ನ ಸಲ ವೀಡಿಯೋ ಅನ್ನೋದು ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಬೇಕಿದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೋಡಿ ಸ್ವಲ್ಪ ಟರ್ನ್ ಮಾಡಿಕೊಂಡು ಅದನ್ನು ಹೀಗೆ ಕ್ರಾಸಾಗಿ ಕಟ್ ಮಾಡಿಕೊಂಡು ಅಲ್ಲಿ ಚಿಕ್ಕ 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 ಚಿಕ್ಕದಾಗಿ ಈ ರೀತಿ ನಾನು ಕಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಅದು ಸ್ಟೆಪ್ ಕಟ್ಟಿಂಗೇ ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ಸ್ಟೆಪ್ ಅನ್ನೋದು ನಾನು ಇಲ್ಲಿ ತೊಗೊತಾ ಇದ್ದೀನಿ ನೆಕ್ಸ್ಟ್ ಅದೇ ಹೇರ್ಸ್ನ ನಾನು ಇನ್ನು ಸ್ವಲ್ಪ ಅದೇ ರೀತಿ ಸೇಮ್ ಸ್ವಲ್ಪ ಟನ್ ಮಾಡ್ಕೊಂಡು ಇನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಆ ಹೇರ್ಸ್ ಅನ್ನೋದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಸೇಮ್ ಅದೇ ರೀತಿ ಕಟ್ 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 ಆಗಿ ಹೇರ್ಸ್ ಅನ್ನೋದು ಲಾಸ್ಟಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇನ್ನು ಸ್ವಲ್ಪ ಮೇಲೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಟೋಟಲ್ ಫೋರ್ ಸ್ಟೆಪ್ಸಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೇಕು ಫೈವ್ ಸ್ಟೆಪ್ ಸಿಕ್ಸ್ ಸ್ಟೆಪ್ ಸೆವೆನ್ ಸ್ಟೆಪ್ ನೈನ್ ಸ್ಟೆಪ್ ಕೊಟ್ಟರೆ ಇನ್ನೂ ಜಾಸ್ತಿ ನಮಗೆ ಸ್ಟೆಪ್ಸ್ ಅನ್ನೋದು ಕಾಣುತ್ತೆ ಬಟ್ ಇದು ಡೀಸೆಂಟ್ ಲುಕ್ ಅನ್ನೋದು ಕೊಡುತ್ತೆ ಮತ್ತು ಬಿಗಿನರ್ಸ್ಗೆ ಫಸ್ಟು ಇಲ್ಲಿಂದನೇ ಹೋಗಿ ಫ್ರೆಂಡ್ಸ್ ಅದು ಆವಾಗಲೇ ನಿಮ್ಗೆ ಈಸಿ ಆಗುತ್ತೆ ಒಂದೇ ಸಲ ನೀವು ಸೆವೆನ್ ಸ್ಟೆಪ್ ನೈನ್ ಸ್ಟೆಪ್ಗೆ ಹೋಗ್ಬಿಟ್ರೆ ನಿಮ್ಗೆ ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ಇದು ಬಂದುಬಿಟ್ಟು ಲಾಸ್ಟ್ ಸ್ಟೆಪ್ಪು ಫೋರ್ತ್ ಸ್ಟೆಪ್ಪು ಇದನ್ನು ಫುಲ್ಲು ಸ್ಟ್ರೈಟಾಗಿ ಮೇಲಕ್ಕೆ ತಗೋಬೇಕು ಫ್ರೆಂಡ್ಸ್ ಫುಲ್ ನೈಂಟಿ ಡಿಗ್ರೀಸಲ್ಲಿ ಫುಲ್ಲು ಮೇಲಕ್ಕೆ ತೊಗೊಂಡು ಅಲ್ಲಿರ್ತಕ್ಕಂಥ ಹೇರ್ಸ್ನ ಕಟ್ ಮಾಡ್ಕೋಬೇಕು ಫುಲ್ಲು ಮೇಲಕ್ಕೆ ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಆರಾಮಾಗಿ ಕಟ್ ಮಾಡ್ಕೋಬೋದು ಮತ್ತು ಒಳ್ಳೆ ಗುಡ್ ಲುಕ್ಕಿಂಗ್ ಅನ್ಗೂ ಇರುತ್ತೆ ನೋಡಿ ಈಗ ಕಟ್ ಆಗಿದೆ ಈ ಹೇರ್ಸು ಇದನ್ನು ಈಗ ಮುಂದಕ್ಕೆ ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಪಾರ್ಟಿಷನ್ ಆಫ್ ಹೇರ್ಸ್ನ ಗೈಡ್ಲೈನಾಗಿ ತೊಗೊಳ್ಳಿ ನೆಕ್ಸ್ಟ್ ಹೇರ್ಸ್ ಕಟ್ ಮಾಡೋದಕ್ಕೆ ನೋಡಿ ಅಲ್ಲಿರ್ತಕ್ಕಂಥ ಸ್ವಲ್ಪ ಹೇರ್ಸ್ನ ನಾನು ಗೈಡ್ಲೈನಾಗಿ ತೊಗೊಂಡು ನೆಕ್ಸ್ಟ್ ಹೇರ್ಸ್ನ ತೊಗೊಂಡು ಅದಕ್ಕೆ ಕಟ್ ಅನ್ನೋದು ಮಾಡ್ತಾಯಿದ್ದೀನಿ ಯಾರಾದರೂ ಬಿಗಿನರ್ಸ್ ಇದ್ದೀರಾ ಅವ್ರಿಗೋಸ್ಕರನೇ ಈ ವಿಡಿಯೋ ಫ್ರೆಂಡ್ಸ್ ಕಲಿಯೋದಕ್ಕೋಸ್ಕರನೇ ಈ ರೀತಿ ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಅನ್ನೋದು ನೀಟಾಗಿ ಬಿಡಿಸ್ಕೊಂಡು ಅದು ನಾವು ಗೈಡ್ಲೈನಾಗಿ ತೊಗೊಂಡಿದ್ವಲ್ಲ ಆ ಹೇರ್ ಲೆಂತ್ಗೆ ಫಸ್ಟ್ ಸ್ಟೆಪ್ ಅನ್ನೋದು ಫುಲ್ಲು ಕೆಳಗಡೆಗೆ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಆ ಹೇರ್ ಲೆಂತ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಒಳ್ಳೆ ಒಳ್ಳೆ ಬ್ಯೂಟಿ ಟಿಪ್ಸ್ನ ಹೇರ್ ಕಟ್ಸ್ನ ಮತ್ತು ಸ್ಟೈಲಿಂಗ್ ಟಿಪ್ಸ್ನ ಅನ್ನೋದು ಇರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೀವು ಕೊಡುವಂತಹ ಲೈಕ್ ಮತ್ತಷ್ಟು ಜನಕ್ಕೆ ಈ ವಿಡಿಯೋ ಅನ್ನೋದು ತಲುಪೋ ರೀತಿ ಮಾಡುತ್ತೆ ಮತ್ತಷ್ಟು ಜನಕ್ಕೆ ಈ ವಿಡಿಯೋ ಅನ್ನೋದು ಹೆಲ್ಪ್ ಆಗುತ್ತೆ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಮೇಲೆ ಕೆತ್ಕೊಂಡು ಸೇಮ್ ಗೈಡ್ಲೈನ್ ಏನಿದೆ ಆ ಲೆಂತ್ಗೆ ನಾನು ಹೇರ್ಸ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಇನ್ನೂ ಪ್ರೊಫೆಷ್ನಲ್ ಆಗಿ ನೈನ್ ಸ್ಟೆಪ್ ಸೆವೆನ್ ಸ್ಟೆಪ್ ಸ್ಟೆಪ್ ಕಟಿಂಗ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಆ ವೀಡಿಯೋ ಅನ್ನೋದು ಮಾಡ್ತೀನಿ ಇದು ಬಿಗಿನರ್ಸ್ಗೋಸ್ಕರ ಪ್ರೊಫೆಷ್ನಲ್ಲಾಗಿ ಕಲಿಬೇಕು ಅಂತ ಅನ್ನೋರು ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಆ ವಿಡಿಯೋ ಅನ್ನೋದು ಮಾಡ್ತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಲಾಸ್ಟ್ ಫೈನಲ್ ಸ್ಟೆಪ್ಪು ಫುಲ್ಲು ನೈಂಟಿ ಡಿಗ್ರೀಸಲ್ಲಿ ಮೇಲಕ್ಕೆ ಎತ್ಕೊಂಡು ಹೋಗಬೇಕು ನೀವು ಹೇರ್ಸ್ ಯಾವಾಗಲೂ ಸ್ಟ್ರೈಟಾಗಿ ಇಡ್ಕೋಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಕೂಂಬಲ್ಲಿ ಬಾಚಿಕೊಂಡು ಒಂದು ಟರ್ನ್ ಮಾಡಿಕೊಂಡು ಮೇಲಕ್ಕೆ ಎತ್ಕೊಂಡೋಗಿ ನೋಡಿ ಈಗಿದು ಆಗಿದೆ ಇದೇ ರೀತಿ ಸೇಮ್ ನೀವು ಹೇರ್ಸ್ ಎಲ್ಲನೂ ಸಹ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಫುಲ್ ಹೇರ್ಸ್ ಅನ್ನೋದು ನಾನಿಲ್ಲಿ ತೋರಿಸ್ತಾ ಇಲ್ಲ ಜಸ್ಟ್ ಎರಡು ಪಾರ್ಟಿಷನ್ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಫುಲ್ ಪಾರ್ಟಿಷನ್ಸು ಇದೇ ರೀತಿ ನೀವು ಕಟ್ ಅನ್ನೋದು ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಗೈಡ್ಲೈನ್ ತೊಗೊಂಡು ನೀವು ಫುಲ್ ಹೇರ್ಸ್ ಅನ್ನೋದು ಕಟ್ ಮಾಡ್ಕೊಳ್ಳಿ ನೋಡಿ ನಾನೀಗ ಕಟ್ ಅಂತೂ ಮಾಡಿದ್ದೀನಿ ಫುಲ್ ಹೇರ್ಸ್ನ ಇದೇ ರೀತಿ ಇಷ್ಟಕ್ಕೆ ಹೇರ್ ಕಟ್ ಕಂಪ್ಲೀಟ್ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಕೊನೆ ತನಕ ನೋಡಿ ವಿಡಿಯೋ ಅನ್ನೋದು ನೋಡಿ ಈಗ ಈ ಹೇರ್ಸ್ನ ಫೋರ್ ಪಾರ್ಟಿಷನ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ ಸೆಂಟರ್ ಪಾರ್ಟಿಷನ್ ತೊಗೊಂಡಿದ್ನಲ್ಲ ಅದೇ ರೀತಿ ಕೆಳಗಡೆಗೂ ತಗೊಂಡು ನಾಲ್ಕು ಭಾಗ ಆಗಿ ಈ ಹೇರ್ಸ್ ಅನ್ನೋದು ಮಾಡ್ಕೊಂಡಿದ್ದೀನಿ ಅದರಲ್ಲಿ ಫಸ್ಟ್ ಪಾರ್ಟಿಷನ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಫೋರ್ ಪಾರ್ಟಿಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅದರಲ್ಲಿ ಫಸ್ಟ್ ಭಾಗ ಏನಿದೆ ಅದಕ್ಕೆ ನೀಟಾಗಿ ಈ ಥರ ಸಿಕ್ಕನ್ನೋದು ತೊಗೊಂಡು ನೋಡಿ ಈ ಸ್ಟೆಪ್ ಮಾಡೋದರಿಂದ ನಿಮ್ಗೆ ಏನಂದರೆ ತುಂಬ ಚೆನ್ನಾಗಿ ಸ್ಟೆಪ್ ಕಟ್ ಅನ್ನೋದು ಕಾಣುತ್ತೆ ಪ್ರೊಫೆಷ್ನಲ್ಲಾಗು ಸಹ ನಿಮಗೆ ಈ ಸ್ಟೆಪ್ ಕಟ್ ಅನ್ನೋದು ಕಾಣುತ್ತೆ ಅದಕ್ಕೋಸ್ಕರ ಈ ಸ್ಟೆಪ್ ಅನ್ನೋದು ಸ್ಕಿಪ್ ಮಾಡಬೇಡಿ ಫುಲ್ ಆ ಥರ ಸ್ಟೆಪ್ಸ್ ಬಂದಿದ್ರು ಅದರಲ್ಲಿ ನೋಡಿ ಈ ಥರ ಕೂಂಬಲ್ ಬಾಚ್ಕೊಂಡು ಒಂದು ಟರ್ನ್ ಮಾಡಿ ಮೇಲಕ್ಕೆತ್ತಿ ಫುಲ್ ಫುಲ್ಲು ಮೇಲಕ್ಕೆ ನೈಂಟಿ ಡಿಗ್ರೀಸ್ ಫುಲ್ ಎಕ್ಸಾಕ್ಟಾಗಿ ಫುಲ್ ಮೇಲಕ್ಕೆ ಇರಬೇಕು ಮೇಲಕ್ಕೆ ಅಲ್ಲಿ ನೀವು ಸ್ಟ್ರೈಟ್ ಕಟ್ ಅನ್ನೋದು ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಅನ್ನೋದು ಮಾಡಿಕೊಂಡು ಅದನ್ನು ಸ್ವಲ್ಪ ಕಟ್ 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 ರೀತಿ ಕಟ್ ಮಾಡ್ಕೊಳ್ಳಿ ಆಗ ನಿಮಗೆ ಚೆನ್ನಾಗಿ ಹೇರ್ ಕಟ್ ಅನ್ನೋದು ಬರುತ್ತೆ ನಿಮ್ಮ ಫುಲ್ಲು ಸ್ಟೆಪ್ಸ್ ಬಂದಿದ್ರೂ ಸಹ ಈ ಸ್ಟೆಪ್ ಅನ್ನೋದು ಮಿಸ್ ಮಾಡಬೇಡಿ ಆಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಕಟ್ ಅನ್ನೋದು ನೋಡಿ ಇದೇ ರೀತಿ ಫುಲ್ಲು ಫೋರ್ ಪಾರ್ಟ್ಸಲ್ಲೂ ಸಹ ನೀವು ಕಟ್ ಅನ್ನೋದು ಮಾಡ್ಕೋಬೇಕು ನೋಡಿ ಈ ರೀತಿ ಕೂಮ್ ಮಾಡಿಕೊಂಡು ಫುಲ್ಲು ನೈಂಟಿ ಡಿಗ್ರೀಸ್ ಮೇಲೆ ಕೆತ್ಕೊಂಡು ಕಟ್ ಮಾಡ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ನಮ್ಮ ಹೇರ್ ಕಟ್ ಅನ್ನೋದು ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇರ್ ಕಟ್ ತುಂಬ ಈಸಿಯಾಗೂ ಇದೆ ಆರಾಮಾಗೂ ಸಹ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್